ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ. ಏಯ್ ಟೆನಿಸು, ಕಾಫಿ ತಿಂಡಿ ಎಲ್ಲ ಆಯ್ತಿರಪ್ಪ? ಓ ಆಯ್ತು ಪಿತಾಜಿ. ನಿಂದು ಆಯ್ತು ಕಣ್ಲ? ಹಂಗಾರೆ ಶುರು ಮಾಡಲ, ಏನೇನ್ ಆಗೈತೆ ಅಂತ ಒಸಿ ಕೇಳೋಣ. ಪಿತಾಜಿ, ಪಕ್ಕದೂರು ಮಹಾರಾಷ್ಟ್ರದಲ್ಲಿ ಒಂದು ಹುಡುಗಿಗೋಸ್ಕರ ಇಬ್ರು ಹುಡುಗರು ಕಾನೂನು ಕೈಗೆ ತಗೊಂಡು ಎಡವಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡು. ಮಕದ ಮೇಲೆ ಮೀಸೆ ಅನ್ನದೇ ಬಂದಿಲ್ಲ ಅವಕ್ಕೆ. ಈ ವಯಸ್ಸಿಗೆ ಹುಡುಗಿ ಬೇಕಂತೇನಲ್ಲ. ಹ್ಞೂ ಪಿತಾಜಿ, ಪ್ಯಾಂಟು ಸೊಂಟದ ಮೇಲೆ ನಿಲ್ತಿಲ್ಲ ಅವಕ್ಕೆ. ಮರುವಾದೆ ಬಿಟ್ಟು ಹೆಂಗಾಡಿದಾವೆ ನೋಡು. ಪ್ಯಾಂಟು ಸೊಂಟದ ಮೇಲೆ ನಿಲ್ದಿದ್ರು ಪರವಾಗಿಲ್ಲ, ಪ್ಯಾಂಟ್ ಹಾಕೊಳಕ್ ಶುರು ಮಾಡಿದ್ಮೇಲೆ ಕಂಡ ಇಂಥವೆಲ್ಲ ನಡೆಯೋದು. ಬಿಡಲ ಇದ, ಬೇರೆ ಸುದ್ದಿ ಏನೈತೆ ಹೇಳಪ್ಪ. ಪಿತಾಜಿ, ಬೆಳಗಾವಿಲ್ ಒಬ್ಬ ಕುಡಿದು ರೋಡಲ್ಲಿ ಹೆಂಗಾಡಿದಾನೆ ಗೊತ್ತಾ? ಇಲ್ ನೋಡು. ಕಮಲಾವೃತ ಕೀಚಕ ಕಂಟಕ ಪಾತಕ ನೀಚಕ. ಪಿತಾಜಿ ನೋಡ್ದ? ಪಿತಾಜಿ ಕುಡ್ದು ಹೆಂಗೆಂಗ್ ಆಡೈತೆ ಅದು. ಲೇಯ್, ಕುಡಿದ್ರೇನೆ ಕಣ್ಲ ಹಿಂಗೆಲ್ಲ ಆಡೋದು. ಒಳಗೋಗಿರೋ ಕಲ್ಲರ್ ನೀರು ಹಿಂಗೆಲ್ಲ ಆಡಸೈತೆ. ಥೂ ಅದ್ರ ಜನ್ಮಕ್ಕೆ. ಬಿಡಲ ಇದ, ಬೇರೆ ಸುದ್ದಿ ಏನೈತೆ ಹೇಳಪ್ಪ. ಪಿತಾಜಿ, ಡೆಲ್ಲಿಲಿ ಒಬ್ಬ ಬಾಂಡ್ಲಿ ಏನೋ ಎಡವಟ್ ಮಾಡಿದಾನೆ ಅಂತ ಜನ ಹಿಡ್ಕೊಂಡು ಸೇವೆ ಮಾಡಿದ್ದಾರೆ. ಇಲ್ಲಿ ನೋಡು. ಟೆನಿಸು, ಏನ್ ಮಾಡಿದನಲ್ಲ ಅವನು, ಹಿಂಗೆ ಬಟ್ಟೆ ಹರಿದೋಗಂಗೆ ಕೊಟ್ಟಿದ್ದಾರೆ. ಪಿತಾಜಿ, ಆ ವಯಸ್ಸಲ್ಲಿ ಹುಡುಗಿಗೆ ತೊಂದ್ರೆ ಕೊಡಕ್ ಹೋಗಿದ್ನಂತೆ, ಅದಕ್ಕೆ ಹಿಡ್ಕೊಂಡು ಜಾಡಿಸಿದ್ದಾರೆ. ಓ ಹೌದೇನಲ್ಲ. ಬಿಡಲ, ಸಾಯೋ ಟೈಮ್ನಲ್ಲಿ ಬುದ್ಧಿ ಕಲ್ತು ಮಣ್ಣಿಗೆ ಹೋಗ್ತಾನೆ. ಇವಾಗ ಬೇರೆ ಮ್ಯಾಟ್ರ್ ಏನೈತೆ ಹೇಳಪ್ಪ. ಪಿತಾಜಿ, ನಮ್ ದೊಡ್ಡವ್ವ ಒಂದು ಹಾಡು ಹೇಳಿದಾಳೆ, ಎಷ್ಟು ಅರ್ಥ ಗರ್ಭಿತವಾಗಿದೆ ಹಾಡು ಅಂದ್ರೆ ಅಷ್ಟು ಅರ್ಥ ಗರ್ಭಿತವಾಗಿದೆ. ನೀನು ಕೇಳ್ಬೇಕು. ಕೇಳ್ಸಲ್ಲ ನೋಡಣ. ಲವ್ ಆಕ್ರ ನಮ್ ದೊಡ್ಡವ್ವ ಆಡಿರೋ ಹಾಡ. ಅಯ್ಯೋ ಸುಟ್ಟು ಬದ್ನೆಕಾಯಿ ಮಕ್ಕನ ನನ್ ಮಗನೇ, ಯಾವ ಸೀಮೆ ಆಡಲ್ಲ ಇದು, ಕೇಳಿ ತಲೆನೋವು ಬಂತು ನನಗೆ. ನೀನ್ ನೋಡಿದ್ರೆ ಅರ್ಥ ಗರ್ಭಿತವಾಗಿದೆ ಅದು ಇದು ಅಂತ ಹೇಳ್ದೆ, ಒಂದು ಪದನೂ ಅರ್ಥ ಆಗ್ಲಿಲ್ಲ ಕಡ್ಲ. ಇನ್ನೂ ಜಾಸ್ತಿ ಕೇಳಿದ್ದಿದ್ರೆ ನನ್ ಕಿವಿಲಿ ಟೊಮೊಟೊ ಸಾಸ್ ಬಂದಿರೋದು. ಲೇ ಬಾರ್ಲ ಮನೆಗೆ, ಎಷ್ಟು ದಿನದಿಂದ ಕಾಯ್ತಿದ್ದೆ ಈಗ ಮಾಡ್ಬೇಕು ಅಂತ. ಎತ್ತಲ್ಲ ನಿನ್ ಗಾಡಿನ. ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ.